ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಟಿವಿ ಫೈವ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂಥ ಸಿದ್ದರಾಮಯ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರದ ಗದ್ದುಗೆ ಹಿಡಿಯಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇನ್ನು ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಸಿಎಂ ಸಿದ್ದರಾಮಯ್ಯ ಜೊತೆ ಚಿಚ್ಚಾಟನ ನಡೆಸಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಇವತ್ತು ಇಡೀ ದಿನ ಸಿಎಂ ಸಿದ್ದರಾಮಯ್ಯ ಅವರು ಸಖತ್ತು ಖುಷಿಯಾಗಿದ್ರು. ಹಾಗಿದ್ರೆ ಇವತ್ತಿನ ದಿನ ಹೇಗಿತ್ತು ಅಂತ ಹೇಳಿ ಸ್ವತಃ ಅವರೊಟ್ಟಿಗೆ ಮಾತಾಡ್ತೀನಿ ಸರ್. ಚುನಾವಣೆ ಮುಗಿದಿದೆ, ಹೇಗನಿಸ್ತದೆ? ಚುನಾವಣೆ ನಾವು ಗೆಲ್ತೀವಿ ಅಂತ ಅನ್ಸುತ್ತೆ. ಮತ್ತೆ ನಾನು ಮೊದಲಿಂದ ಈ ಇದನ್ನ ಪ್ರೆಡಿಕ್ಟ್ ಮಾಡ್ತಾ ಬಂದಿದ್ದೆ ನಾನು. ಸೊ ಈಗಲೂ ಕೂಡ ಅದು ನಾನೇನು ಅನ್ಕೊಂಡಿದ್ದೆ ಅದು ಆಗ್ತಾ ಇದೆ. ಚಾಮುಂಡೇಶ್ವರಿಯ ವರಪುತ್ರ ಅಂತ ಕರೀತಾರೆ ನಿಮ್ಮನ್ನ. ಸೊ ಈ ಬಾರಿ ಆಕ್ಚುಲಿ ತುಂಬಾನೇ ಟಫ್ ಕಾಂಪಿಟೇಷನ್ ಆಗಿದೆ, ಹೇಗ ಅನ್ಸುತ್ತೆ ಸರ್? ಅಲ್ಲಿ ಟಫ್ ಏನಾಗಿಲ್ಲ, ಟಫ್ ಅಂತ ಹೇಳ್ತಿದ್ರು, ಟಫ್ ಏನಾಗಿಲ್ಲ. ಆಕ್ಚುಲಿ ಟಫ್ ಆಗಿದ್ದು ಬೈ ಎಲೆಕ್ಷನ್, ನಾಟ್ ದಿಸ್ ಎಲೆಕ್ಷನ್. ಸರ್, ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಬಿ ಎಸ್ ವೈ ಅವರು 150 ಮಿಷಿನ್ ನಾವು ಇದು ಮಾಡ್ತೀವಿ ಅಂತೇಳಿ. ಓ, ಅದು ಟುಶ್ ಆಗಿ ಎಷ್ಟು ದಿನ ಆಯ್ತಪ್ಪ? ನಂಜನಗೂಡಲ್ಲಿ ಟುಶ್ ಆಗಿ ಹೋಯ್ತು ಅದು ಬೈ ಎಲೆಕ್ಷನ್ ಅಲ್ಲಿ. ಗುಂಡ್ಲಪೇಟೆ ನಂಜನಗೂಡು ಬೈ ಎಲೆಕ್ಷನ್ ಟುಶ್ ಆಗಿ ಹೋಯ್ತು. ಸರ್, ಈಗಾಗಲೇ ಎರಡು ಕ್ಷೇತ್ರಗಳು ಅಂದ್ರೆ ಬಾದಾಮಿ ಮತ್ತೆ ಇದು ಚಾಮುಂಡೇಶ್ವರಿ ಕ್ಷೇತ್ರ ಎರಡು ಕೂಡ ಸಖತ್ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಆಗಿದೆ. ಸೊ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಆ ಕ್ಷೇತ್ರಕ್ಕೆ ಬಂದ ನಂತರದಲ್ಲಿ ಅಷ್ಟೊಂದೆಲ್ಲ ಕಾವು ಪಡ್ಕೋತಾ? ಹಾಗೇನಿಲ್ಲ, ನನ್ನ ಕಾನ್ಸ್ಟಿಟ್ಯೂಯನ್ಸಿನೇ ಅದಲ್ವಾ ಅರ್ಲಿಯರ್ ಆಗಿ 7 ಸಾರಿ ನಿಂತಿದ್ದ ಕಾನ್ಸ್ಟಿಟ್ಯೂಯನ್ಸಿ, ಇದು 8ನೇ ಸಾರಿ ನಿಂತಿದ್ದೀನಿ. ಅದ್ರ ಹೈ ವೋಲ್ಟೇಜ್ ಏನಾಗುತ್ತೆ? 224 ಕ್ಷೇತ್ರ, ಅದ್ರ ಎರಡನ್ನ ಹೊರತುಪಡಿಸಿ ಎಲ್ಲರೂ ಕೂಡ ನೋಡ್ತಾ ಇರೋದೇ ಚಾಮುಂಡೇಶ್ವರಿ ಅಂತ. ಸಾಮಾನ್ಯ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ನೋಡ್ತಾ ಇದ್ದಾರೆ ಅಷ್ಟೇ. ಸಾಮಾನ್ಯ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂಯನ್ಸಿ ಆದ್ರಿಂದ ನಾರ್ಮಲಿ ಜನ ಅದು ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂಯನ್ಸಿ ಅಂತ ಅನ್ಕೋತಾರೆ. ಸರ್, ಎಲ್ಲಾ ಪೋಲಿಂಗ್ ಅಲ್ಲಿ ಎಕ್ಸಿಟ್ ಪೋಲ್ ಈಗ ಎಲ್ಲ ಆದ ನಂತರದಲ್ಲಿ ಎಲ್ಲಾ ಕಡೆ ಕಾಂಗ್ರೆಸ್ ಲೀಡ್ ಅಲ್ಲಿದೆ, ಲೀಡ್ ನಲ್ಲಿ ಇದೀವಿ. ಅದು ಗಿಂತ ಮೊದಲಿಂದ ಇತ್ತು ನನಗೆ ಅನಿಸ್ತಾ ಇತ್ತು. ಪಾಪ ಅವರು ಸತ್ಯದತ್ತ. ಸರ್, ಕೊನೆಯದಾಗಿ ಚುನಾವಣೆ ಮುಗಿದಿದೆ, ಮತದಾರರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ಎಲ್ಲ ಮತದಾರರಿಗೆ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇದಿಷ್ಟು ಸಿಎಂ ಸಿದ್ದರಾಮಯ್ಯ ಅವರ ಮಾತು. ಅಂದ್ರೆ ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನ ಹೊರತುಪಡಿಸಿ ಮತ್ತೆ ಯಾರು ಅಲ್ಲಿ ಬರೋದಿಲ್ಲ, ನಾನು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಟಿವಿ ಫೈವ್ಗೆ ಸ್ಪಷ್ಟಪಡಿಸಿರುವಂತ ಜೊತೆಗೆ ಮತದಾರರಿಗೂ ಕೂಡ ಒಂದು ರೀತಿಯಲ್ಲಿ ಶುಭಾಶಯಗಳನ್ನು ತಿಳಿಸಿದ್ದಾರೆ, ಶಾಂತಿಯುತವಾಗಿ ಮತ ಮಾಡಿದ ಒಂದು ಹಿನ್ನೆಲೆಯಲ್ಲಿ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುರೇಶ್, ಟಿವಿ ಫೈವ್, ಮೈಸೂರು.